ಇಲಾಖೆ ಇವತ್ತೊಂದು ಆದೇಶ ಮಾಡಿದೆ ಜೂನ್ 30ನೇ ತಾರೀಕುವರೆಗೂ ಲಾಕ್ ಡೌನ್ ಮುಂದುವರಿಸಬೇಕು ಕೇಸ್ಗಳು ಜಾಸ್ತಿ ಇರುವಂತ ಜಿಲ್ಲೆಗಳಲ್ಲಿ ಅಂತ ಹೇಳಿದೆ ಸರ್ ಮೈಸೂರಿನ ಪರಿಸ್ಥಿತಿ ಏನು ರಾಜ್ಯದ ಪರಿಸ್ಥಿತಿ ಏನು ಯಾವ ಕಾರಣಕ್ಕೂ 7ನೇ ತಾರೀಕು ಆದಮೇಲೆ ವಿಸ್ತರಣೆ ಮಾಡತಕ್ಕಂತದ್ದು ಸರಿಯಿಲ್ಲ ಅಂತಕ್ಕಂತದ್ದು ನನ್ನ ವೈಯಕ್ತಿಕವಾದ ಭಾವನೆ ಸರ್ಕಾರದಲ್ಲೂ ಮುಖ್ಯಮಂತ್ರಿಗಳು ಕೇಳಿದ್ರು ಕೂಡ ಹೇಳ್ತೇನೆ 7ನೇ ತಾರೀಕು ಆದಮೇಲೆ ಯಾವ ಕಾರಣಕ್ಕೂ ಕೂಡ ಲಾಕ್ ಡೌನ್ ಮುಂದುವರಿಸತಕ್ಕಂತದ್ದು ಸೂಕ್ತ ಅಲ್ಲ ಅಂತಕ್ಕಂತದ್ದು ನನ್ನ ಭಾವನೆ ಯಾಕೆ ಸರ್ ಈ ಗಾಲಡಿ ಒಂದು ತಿಂಗಳು ಎರಡು ತಿಂಗಳು ಆಗ್ತಾ ಬರ್ತಾ ಇದೆ ಅವತ್ತೇ ಕೆಲಸ ಮಾಡಿ ಅವತ್ತೇ ಜೀವನ ಮಾಡತಕ್ಕಂತವರು ಲಕ್ಷಾಂತರ ಜನ ಇದ್ದಾರೆ ಅವರೆಲ್ಲರಿಗೂ ಕೂಡ ತೊಂದರೆ ಆಗ್ತಿದೆ ಫೈನಾನ್ಸ್ ತೊಂದರೆ ಆಗ್ತಿದೆ ಅದರಿಂದ ಈಗ ಮಾಡಿರತಕ್ಕಂತದ್ದು ಬಹುತೇಕ ಜಾಸ್ತಿ ಆಗಿದೆ ಅಲ್ವಾ ಅದರಿಂದ ಕೋವಿಡ್ ಕೂಡ ಕಮ್ಮಿ ಆಗ್ತಾ ಇದೆ ಸಾವು ಕಡಿಮೆ ಅದರಿಂದ ಸಾವು ಕಮ್ಮಿ ಆಗ್ತಾ ಇದೆ ಇನ್ನು 7ನೇ ತಾರೀಕಂದ ಕೂಡ ಇನ್ನು ಕಮ್ಮಿ ಮಾಡಬೇಕು ಅಂತಕಂತ ಅದನ್ನ ಮಾಡಿದ್ದೇವೆ ಇಷ್ಟ ಆದಮೇಲೆ ಸ್ಟ್ರಿಕ್ಟ್ ಆಗಿ ಮಾಡ್ತೀವಿ ಈಗ ಅದು 7ನೇ ತಾರೀಕು ಆದಮೇಲೆ ನೆಸೆಸಿಟಿ ಇಲ್ಲ ಅಂತಕಂತದ್ದು ನನ್ನ ವೈಯಕ್ತಿಕವಾದದ್ದು ಇನ್ನು ಎರಡು ಮೂರು ದಿನ ಇರುವಾಗಲೇನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಡಿಸೈಡ್ ಮಾಡೋಣ ಅಂತ ಹೇಳಿದ್ರು ಥ್ಯಾಂಕ್ ಯು ಸ್ಪೆಸಿಫಿಕ್ ಆಗಿ ಏನಾದರೂ ನಿರ್ಧಾರಗಳು ಬೇಕಾಗಿತ್ತು ಮೈಸೂರಿಗೆ ಸ್ಪೆಸಿಫಿಕ್ ಆಗಿ ಏನಾದರೂ ನಿರ್ಧಾರಗಳು ಬೇಕಾಗುತ್ತಾ ಜೂನ್ 30ರವರೆಗೆ ಏನು ಸ್ಪೆಸಿಫಿಕ್ ಅಂದ್ರೆ ಕಟ್ಟುನಿಟ್ಟಾಗಿ ಈಗ ಸೋಮವಾರ ಶುಕ್ರವಾರದ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಆ ತರದ್ದು ಅಥವಾ ಇನ್ನಷ್ಟು ಬಿಗಿ ನಿಯಮಗಳನ್ನು ಮಾಡಿಲ್ಲ ಇಲ್ಲ ಆ ತರ ಏನಿಲ್ಲ ಆ ತರ ಏನಿಲ್ಲ 7ನೇ ತಾರೀಕು ಅಂತ ಏನಿದೆ ಆಯಾ ಜಿಲ್ಲಾ ಉಸ್ತುವಾರಿ ಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಟಾಸ್ಕ್ ಫೋರ್ಸ್ ಅಲ್ಲಿ ಮಾತನಾಡಿ ಏನೇನು ಜಿಲ್ಲೆಗಳು ಇದು ತಗೋಬಹುದು ಸ್ಟ್ರಿಕ್ಟ್ ಆಗಿ ಆಕ್ಷನ್ ಮಾಡಬಹುದು ಆಯಾ ಜಿಲ್ಲಾ ಉಸ್ತುವಾರಿಗೆ ಸಹಿಸಿ ಬಿಟ್ಟಿದ್ದಾರೆ ಅದರ ಪ್ರಕಾರ ಇಲ್ಲಿ ವಾರಕ್ಕೆ ಎರಡು ದಿವಸ ಇನ್ನು ಐದು ದಿವಸ ಲಾಕ್ಡೌನ್ ಸಿಸ್ಟಮ್ನ ಇಲ್ಲಿ ಮಾಡಿದ್ದೇವೆ ಅಂತ ಥ್ಯಾಂಕ್ ಯು